VBR मुदनाड़ हॉस्पिटल यादगीर और HCG हॉस्पिटल गुलबर्गा के इश्तराक से 31 दिसंबर 2020 बरोज़े जुमेरात सुबह 10 बजे से दोपहर 3 बजे तक वीर बसंत रेड्डी मुदनाड़ हॉस्पिटल यानी VBR हॉस्पिटल शुभम पेट्रोल पंप के पीछे हैदराबाद रोड यादगीर में एक रोज़ा कैंसर चेकअप कैंप का इनेखाद किया जा रहा है। VBR हॉस्पिटल के जिम्मेदार और साबिक़ MLA यादगीर डॉक्टर वीर बसवंत रेड्डी मुदनार ने शहर के NVM होटल के कॉन्फ्रेंस हॉल में मुनक्किदा एक प्रेस कॉन्फ्रेंस में ये बात बताई। इन्होंने मजीद कहा कि VBR हॉस्पिटल यादगीर की जानिब से इससे पहले भी अवाम के लिए कई एक कैंप मुनक्किद किए जा चुके हैं। 31 दिसंबर को इनके जन्मदिन पर कोई भी फूल का हार शाल और तोहफा की जहमत ना करें, बल्कि इनके लिए जन्मदिन का बेहतरीन तोहफा यही होगा कि इस कैंप से ज़्यादा अवाम को इस्तेफादा हासिल करने के लिए लोगों को मालूमात करवाएं। हेल्थ अवेयरनेस कैंप मदर लोग न्यूरोलॉजी मड़ी आमेल कार्डियोलॉजी मड़ी आमेल डेंसिटी बोन डेंसिटी मड़ी ई सरी नाउ कैंसर बग्गे अवेयरनेस कोडलक कैंप मड़क इडी राज्य नेक देशदल्लिने HCG अंत ओंदु दोड्ड हेसरु कैंसर ओंदु ट्रीटमेंट अद ಬೆಂಗಳೂರು ಬ್ರಾಂಚ್ ಅದ ಈ ಗುಲ್ಬರ್ಗ ಬ್ರಾಂಚ್ ಅದ ಇಲ್ಲಿ ಬರೋದು HCG ಲಿಂದ ನಾಕ್ಮೋಡ್ ಬರ್ತಾರ ಅಂದ 31 ತಾರೀಕು ನಾವು ಎದಕ್ಕಿದಕ್ಕೆ ಪ್ರಾಮಿನೆನ್ಸ್ ಕೊಡಕಂತೀವಿ ಅಂದ್ರ ಕ್ಯಾನ್ಸರ್ ಅಂದ್ರೆ ಒಂದು 20 ವರ್ಷ ಮೊದಲು ಅದು 30 ವರ್ಷ ಮೊದಲು ಕ್ಯಾನ್ಸರ್ ಅಂದ್ರೆ ಡೆಫಿನೆಟ್ ಡೆತ್ ಅಪ್ಪ ಕ್ಯಾನ್ಸರ್ ಡಯಾಗ್ನೋಸ್ ಮಾಡಿದ್ರೆ ಡೆತ್ ಅಂತ ಬಂದಿದೆ ಈ ಒಂದು 30 ವರ್ಷದಾಗ ಇಷ್ಟು ಅಡ್ವಾನ್ಸಸ್ ಆಗ್ಯಾವ ಈ ಕ್ಯಾನ್ಸರ್ ಬಗ್ಗೆ ಅಂಜಂಗೆ ಇಲ್ಲ ನಾವು ಏನು ನಾವು ಹೋಗಿ ತೋರಿಸಬೇಕಷ್ಟೇ ಆ ಒಂದು ಸ್ಟಿಗ್ಮಾ ಅದ ಕ್ಯಾನ್ಸರ್ ಅಂತ ಬಂದು ಬುಗುಳು ಬಿಡುತ್ತದೆ ಆ ಬುಗುಳು ಹೋಗ್ಬೇಕು ಅಂತ ನಮ್ಮ ಇದೊಂದು ಪ್ರಯತ್ನ ಜನರಿಗೆ ಕ್ಯಾನ್ಸರ್ ದೊಡ್ಡ ಬಿಮಾರಿ ಅಲ್ಲ ಈಗ ಹೇಗೆ ಜ್ವರ ಬಂದಾಗ ಕೆಮ್ಮ ಬಂದಾಗ ಔಷಧಿ ಕೊಡ್ತೀವಿ ಆದರೆ ಕ್ಯಾನ್ಸರ್ ಕೊಟ್ಟರೂ ಆರಾಮ ಆಗ್ತೀವಿ ನಾವು ಆ ಒಂದು ಜನರ ತಲೆ ಹೋಗ್ಬೇಕು ಅದಕ್ಕೆ ಇನ್ನೊಂದು ಕೆಲವು ಇದ್ರ ಬರ್ದೀವಿ ನೋಡಿ ಕೊಡ್ತೀನಿ ನಿಮ್ಗೆ ಯಾರು ಬರ್ಬೇಕು ಕ್ಯಾಂಪಿಗೆ ಅಂತಂದ್ರೆ ಯಾರು ಬಾಯಲ್ಲಿ ಅಥವಾ ದೇಹದಲ್ಲಿ ಒಂದು ಹುಣ್ಣು ಆಗ್ಯದಪ್ಪ ಅದು ಹುಣ್ಣು ಮ್ಯಾನೇ ಮಾಡ್ಬೋದು ಅಥವಾ ಗಂಟಾಗ್ಯದ ಗಟ್ಟಿ ಗಂಟದ ಒಂದು ಅಂತ ಸಂಶಯ ಬರ್ತದೆ ನಮ್ಗೆ ಕ್ಯಾನ್ಸರ್ ಇರಬಹುದು ಚೆಕ್ ಮಾಡ್ಕರಿ ಅಂತ ಊಟ ಮಾಡಿ ನನ್ನ ಊಟ ಸರಿ ಹೋಗೋದ್ರಿ ಈ ಗಂಟೆ ಇದ್ದಂಗೆ ಆಗ್ತದ ಕ್ಯಾನ್ಸರ್ ಇರಬಹುದು ಚೆಕ್ ಮಾಡಿಸ್ಕೊಳ್ಳಿ ಮತ್ತೆ ಹೆಣ್ಮಕ್ಕಳು ಸ್ತನದಾಗ ಗಂಟಿತ್ತು ಅಂದ್ರೆ ನೀವು ಚೆಕ್ ಮಾಡಿಸೇಬೇಕು ಪ್ರಶ್ನೆನೇ ಇಲ್ಲ ಒಂದು ಅಥವಾ ಹೆಚ್ಚಿ ಗರ್ಭಕೋಶದಿಂದ ರಕ್ತ ಹೋಗ್ತದಪ್ಪ ಅಂತಂದ್ರೆ ಟೆಸ್ಟ್ ಮಾಡಿಸ್ಬೇಕು ಇಲ್ಲಿ ಥೈರಾಯ್ಡ್ ಅಂತ ಇರ್ತದೆ ಥೈರಾಯ್ಡ್ ಅಂತ ದೊಡ್ಡದಪ್ಪ ಅಂದ್ರೆ ಅದ್ರ ಸಂಶಯ ಬರ್ತದೆ ಆಮೇಲೆ ನನಗೆ ಯಾಕೋ ಒಂದ್ ಎರಡು ತಿಂಗಳಿಂದ ಅಸ್ವಾಗ ಬಂತು ವಜ್ಜಿ ಕಡಿಮೆ ಆಗ್ತದ ಅಂದ್ರೆ ಒಳಗಿನ ದಿವಾಳಿರಬಹುದು ಅಂತ ಹೆಂಗದು ಮತ್ತೆ ಈಗಿನ ಕಾಲದಾಗ ಬಹಳ ಯಂಗ್ಸ್ಟರ್ಸ್ ನಮ್ಮ ಯುವಕರು ಗುಟ್ಕಾ ತಂಬಾಕು ಇವೆಲ್ಲ ತಿನ್ನಬೇಕ ಅವ್ರ ಬಾಯ ಪೂರ ಗಟ್ಟಾಗಿರ್ತದೆ ಒಳಗೆ ಬಾಯಿ ತನಕ ಬರಲ್ಲ ಹೆಂಗಾಗಿರ್ತದೆ ಅಂತವ್ರಿಗೂ ಈ ಒಂದು ಕ್ಯಾಂಪ್ ನಲ್ಲಿ ನಾವು ಟೆಸ್ಟ್ ಮಾಡ್ತೀವಿ ಅದಕ್ಕೆ ಇಷ್ಟೆಲ್ಲ ಇದ್ದವರು ತಮಗೆ ಯಾರಾದ್ರೂ ಗೊತ್ತಿದ್ದವ್ರು ಇದ್ರೆ ದಯಮಾಡಿ ಕ್ಯಾಂಪ್ ಕಳಿಸ್ಕೊಡ್ರಿ ಕ್ಯಾಂಪ್ ಕಳಿಸ್ಕೊಟ್ಟು ಇದ್ರದ್ದು ಒಂದು ಪ್ರಯೋಜನ ತಗೊಳ್ಳಿ ಅಂತ ಹೇಳಿ ಮೊದಲು ಹೆಂಗಿತ್ತು ಸ್ಟೇಜ್ ಮಾಡ್ತೀವಿ ನಾವು ಮೊದಲನೇ ಸ್ಟೇಜ್ ಅದ ಎರಡನೇ ಸ್ಟೇಜ್ ಅದ ಮೂರನೇ ನಾಲ್ಕನೇ ಸ್ಟೇಜ್ ಇದೆ ಫೈನಲ್ ಸ್ಟೇಜ್ ಕಂಪ್ಲೀಟ್ ಈ ಸ್ಟೇಜ್ ಮುಟ್ಟಿ ನಾಲ್ಕನೇ ಸ್ಟೇಜ್ ಮುಟ್ಟಿದ್ರೆ ಎಲ್ಲ ಮುಗಿತ ಪಾಕ ಅಂತ ಹಿಂಗಿತ್ತು ಈ ಹಂಗಿಲ್ಲ ನಾಲ್ಕನೇ ಸ್ಟೇಜ್ ಇದ್ರು ಔಷಧಗಳು ಬಂದಾವ ಈಗ ಅದಕ್ಕೆ ಮೂರನೇ ಸ್ಟೇಜ್ ಮಾಡಬಹುದು ಮೂರನೇ ಎರಡನೇ ಸ್ಟೇಜ್ ಮಾಡಬಹುದು ಆಮೇಲೆ ಆಪರೇಷನ್ ಮಾಡಬಹುದು ಅಂದ್ರ ಫೆಸಿಲಿಟೀಸ್ ಅವ ಜನರು ತಗೋದಿಲ್ಲ ಅಷ್ಟೇ ಈ ಒಂದು ಕ್ಯಾಂಪ್ ಮೂಲಕ ನಾವು ಜನರಿಗೆ ಕ್ಯಾನ್ಸರ್ ಏನ್ ದೊಡ್ಡ ಬಿಮಾರಿ ಅಲ್ಲ ಇದಕ್ಕೆ ಅಂಜಂಗಿಲ್ಲ ಇದಕ್ಕೆ ಟ್ರೀಟ್ಮೆಂಟ್ ಅದ ಅಂತ ಒಂದು ಧೈರ್ಯ ಕೊಡಕ್ ಮಾಡಬೇಕು